ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣಕ್ಕೆ 2 ಹೊಸದಾಗಿ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ. ಸೊ ಈಗ ರೀಸೆಂಟ್ ಆಗಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಇದು. ಸೊ ಇನ್ನು 6ನೇ ಕಂತಿನ ಹಣ ಬಂದಿಲ್ಲ ಅನಿತಾ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಅಲ್ವಾ. ಸೊ ಈಗ ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ವೀಕ್ ಅಲ್ಲೇ ಬಿಡುಗಡೆ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ನೀವು 2 ಹೊಸ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಈ ಹೊಸ ರೂಲ್ಸ್ ಅನ್ನ ನೀವು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ 2000 ರೂಪಾಯಿ ಹಣ ಇನ್ ಮುಂದೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಏನು ಹೊಸ ರೂಲ್ಸ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಈಗ ಮೊನ್ನೆ ಕೇಂದ್ರ ಸರ್ಕಾರ ಕೇಂದ್ರ ಬಜೆಟ್ ಘೋಷಣೆ ಮಾಡ್ತು ಅಲ್ವಾ. ಸೊ ಸಾಕಷ್ಟು ಜನ ನ್ಯೂಸ್ ನ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಗೊತ್ತಿಲ್ಲದೆ ಹೋದವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಏನು ಕೇಂದ್ರ ಬಜೆಟ್ ಘೋಷಣೆ ಅಂತ ಅಂದ್ರೆ, ಸೊ ಇಲ್ಲಿ ನಮ್ಮ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಘೋಷಣೆಯನ್ನ ಮಾಡಿದ್ರು. ಸೊ ಸಾಮಾನ್ಯ ಜನಗಳು ಕಾತುರದಿಂದ ಕಾಯ್ತಾ ಇದ್ರು. ಈಗಾಗಲೇ ನಮಗೆ ಗೊತ್ತಿದೆ ಅನಿತಾ ಈ ನ್ಯೂಸ್ ಬಗ್ಗೆ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೇದು. ಬಟ್ ಗೊತ್ತಿಲ್ಲದೆ ಹೋದವ್ರಿಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಫುಲ್ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕೂ ಮುಂಚೆ ಪ್ರತಿದಿನ ಹೇಳೋ ಹಾಗೆ ಇವತ್ತು ಹೇಳ್ತಾ ಇದ್ದೀನಿ, ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡಿಸ್ಕೊಂಡು ನೋಡಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಪಡೀಲಿಕ್ಕೆ 2 ಹೊಸ ರೂಲ್ಸ್ ಜಾರಿಯಾಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ಯಾವ್ಯಾವ್ದು ಅಂತ ನೀವು ಕೇಳೋದಾದ್ರೆ, ಸೊ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಗಳ್ದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈಗಾಗಲೇ ಸಾಕಷ್ಟು ಸಲ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೆ, ನೀವೇನಾದ್ರೂ 10 ವರ್ಷ ಆಗೋಗಿದೆ ಆಧಾರ್ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ರೆ ಅಂತವ್ರು ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು. ಇದು ಕೇಂದ್ರ ಸರ್ಕಾರದಿಂದ ಕೂಡ ಘೋಷಣೆ ಆಗಿದೆ ಅಂತ ಹೇಳಿ ತಿಳಿಸಿದ್ದೆ. ಸೊ ಇದುವರೆಗೂ ಎಷ್ಟು ಜನ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿದ್ರೋ ಬಿಟ್ಟಿದ್ರು ಅಂತ ಹೇಳಿ ಗೊತ್ತಿಲ್ಲ. ಸೊ ಇದು ಲಾಸ್ಟ್ ಡೇಟ್ ಬಂದು ನಿಮ್ಗೆ ಅಪ್ಡೇಟ್ ಮಾಡಿಸ್ಲಿಕ್ಕೆ March 14 ಕೂಡ ಟೈಮ್ ನ ಕೊಟ್ಟಿದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ? ಸೊ ಇನ್ನೇನ್ ಮುಂದಿನ ತಿಂಗಳು March 14 ತಾರೀಕಿಗೆ ಮುಗ್ದೋದ್ರೆ ನೀವು ಅದಾದ್ಮೇಲೆ ಅಪ್ಡೇಟ್ ಮಾಡಿಸ್ತೀವಿ ಅಂತ ಹೇಳಿ ಹೋದ್ರೆ ನಿಮ್ಗೆ 1,000 ರೂಪಾಯಿ ದಂಡವನ್ನು ಕೂಡ ಕಟ್ಟಿಸ್ಕೊಂತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ. ಓಕೆನಾ? ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅದನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಹಳೆ ಆಧಾರ್ ಕಾರ್ಡ್ ಆಯ್ತು, ಅದರಿಂದ ನಿಮ್ಗೆ ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ಸೊ ಆ ಕಾರಣದಿಂದಾಗಿ ನಿಮ್ಗೆ ಮತ್ತೆ ಅದೇ ಆಧಾರ್ ಕಾರ್ಡ್ ಮುಂದುವರಿಬೇಕು ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಂತ ಎಲ್ಲರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋ ಆಗಿಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ದು ಈಗಾಗಲೇ 10 ವರ್ಷ ಆಗಿದೆ ಆಧಾರ್ ಕಾರ್ಡ್ ಮಾಡಿಸಿ, 10 ವರ್ಷದ ಹಳೇದು ಆಧಾರ್ ಕಾರ್ಡ್ ಅಂತ ಅಂದ್ರೆ ಮಾತ್ರನೇ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು. ಸೊ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇಶ್ಯೂ ಡೇಟ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಬರ್ದಿರುತ್ತೆ ಸೈಡ್ ಅಲ್ಲಿ, ಅದನ್ನ ಅಬ್ಸರ್ವ್ ಮಾಡಿ ನೋಡಿ. ಸೊ ಅದರಲ್ಲಿ ಡೇಟು ಮತ್ತೆ ವರ್ಷನ ಆಡ್ ಮಾಡಿರ್ತಾರೆ, ಅಂದ್ರೆ ಅದರಲ್ಲಿ ಬರ್ದಿರ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಆ ಒಂದು ಇಸ್ವಿನ ನೋಡ್ಕೊಂಡು ಅಲ್ಲಿಂದ ನಿಮ್ಗೆ ಇವಾಗ 2024ನೇ ಇಸ್ವಿ ಅಲ್ವಾ. ಸೊ ನೀವು ಕೌಂಟ್ ಮಾಡ್ಕೋಬೇಕಾಗತ್ತೆ ನಮ್ದು 10 ವರ್ಷ ಆಗಿದೆಯಾ ಆಧಾರ್ ಕಾರ್ಡ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡ್ಬಿಟ್ಟು ನೀವು ಆಧಾರ್ ಸೇವಾ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡಿಸ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆನಾ? ಸೊ ಇದು ಮೊದಲನೇ ರೂಲ್ಸ್ ಆಯ್ತು. ಹಾಗಾದ್ರೆ ಎರಡನೇ ರೂಲ್ಸ್ ಏನು ಅಂತ ಹೇಳಿ ಕೇಳೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಅಡ್ರೆಸ್ಸು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತ ಅಡ್ರೆಸ್ಸು ಎರಡೂ ಕೂಡ ಸೇಮ್ ಇರಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಎಷ್ಟೋ ಜನಗಳದ್ದು ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಸೊ ಬ್ಯಾಂಕ್ ಅಲ್ಲೇ ಒಂದು ನೇಮ್ ಇರುತ್ತೆ, ಆಧಾರ್ ಕಾರ್ಡ್ ಅಲ್ಲೇ ಒಂದು ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಂದೇ ತಗೊಳ್ಳೋಣ, ಅನಿತಾ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲಿ ಇದ್ದು ಬ್ಯಾಂಕ್ ಅಲ್ಲಿ ಅನಿತಾ ಶಮಂತ್ ಅಂತ ಇದ್ರೂ ಕೂಡ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈ ರೀತಿ ವ್ಯತ್ಯಾಸ ಬರೋ ಆಗಿಲ್ಲ. ಸೊ ಎರಡೂ ಕಡೆನೂ, ಅದು ನೇಮ್ ಆಗಿರ್ಬೋದು ಅಥವಾ ಅಡ್ರೆಸ್ ಆಗಿರ್ಬೋದು, ಎರಡೂ ಕಡೆನೂ ಕೂಡ ಸೇಮ್ ಇರಬೇಕು. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಗೆ ದುಡ್ಡು ಬರ್ತಾ ಇದೆ ಅಲ್ವಾ, ಅಥವಾ ಬರ್ದೇ ಇರೋರು ಕೂಡ ಇದನ್ನ ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕು. ಬರ್ತಾ ಇರೋರು ಕೂಡ ಏನಾದ್ರೂ ಸಮಸ್ಯೆ ಇದೆಯಾ ಎರಡರಲ್ಲಿ ಅಂತ ಹೇಳ್ಬಿಟ್ಟು ಪರಿಶೀಲನೆಯನ್ನ ನೀವೇ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಆಸ್ ಇಟ್ ಈಸ್ ನಿಮ್ಮ ಅಡ್ರೆಸ್ ಮತ್ತೆ ಹೆಸರು ಸೇಮ್ ಇರಬೇಕು ಅಂತ ಹೇಳ್ಬಿಟ್ಟು ಎರಡನೇ ರೂಲ್ಸ್ ಅನ್ನ ತಂದಿದ್ದಾರೆ. ಸೊ ಇದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೋಬಿಡಿ. ಸೊ ತುಂಬಾ ಜನ ಹೇಳ್ತಾ ಇರ್ತೀರಾ ಅನಿತಾ, ನಮ್ಗೆ 1 ಕಂತಿನ ಹಣನು ಕೂಡ ಬಂದಿಲ್ಲ, ಸೊ ಯಾಕೆ ಹಿಂಗಾಯ್ತು, ನಮ್ದೇನ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ನಿಮ್ಮ ಆಧಾರ್ ಕಾರ್ಡ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಹೇಳ್ಬಿಟ್ಟು ಇದನ್ನೆರಡನ್ನೂ ಕೂಡ ನೀವು ಸರಿ ಪಡಿಸ್ಕೊಂಡ್ರಿ ಅಂತ ಹೇಳಿದ್ರೆ, ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರಿಗೆ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ.
ಅಂಡ್ ನಿಮ್ಗೆ ಅನ್ನಿಸ್ಬೋದು ಅನಿತಾ ನಮ್ದೀಗ 10 ವರ್ಷದ್ದು ಹಳೆ ಆಧಾರ್ ಕಾರ್ಡ್ ಇದೆ, ನಾವೀಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತೀವಿ ಅಂತ ಅನ್ಕೊಳ್ಳಿ, ಅಪ್ಡೇಟ್ ಮಾಡಿಸಿದ್ಮೇಲೆ ನಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋದ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಗಳಿಗೆ ಒಂದು ಡೌಟ್ ಬಂದ್ಬಿಡುತ್ತೆ, ಹೌದಾ? ಸೊ ಇದಕ್ಕೂ ಕೂಡ ಅವ್ರು ಇಲ್ಲಿ ಉತ್ತರನ ಕೊಟ್ಟಿದ್ದಾರೆ. ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿದ್ಮೇಲೆ ಸ್ವಲ್ಪ ದಿನಗಳ ನಂತರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದಿಲ್ಲ. ಸ್ವಲ್ಪ ದಿನ ಅಂತ ಹೇಳಿದ್ರೆ ನಿಮ್ಗೆ ಒಂದ್ ತಿಂಗಳ ಹಣನೇ ಬರೋದಿಲ್ವೇನೋ, 6ನೇ ಕಂತು 7ನೇ ಕಂತು ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಫಾಸ್ಟ್ ಆಗಿ ಬರೋದಿಲ್ಲ, ಸ್ವಲ್ಪ ಲೇಟ್ ಆಗತ್ತೆ, ಯಾಕೆಂದ್ರೆ ಅದು ಅಪ್ಡೇಟ್ ಆದಾಗ ಒಂದಿಷ್ಟು ದಿನ ಅಂತ ಹೇಳ್ಬಿಟ್ಟು ಟೈಮ್ ನ ತಗೊಳುತ್ತಂತೆ. ಸೊ ಅದಾದ್ಮೇಲೆ ಒಂದ್ 20 ದಿನ ಅಥವಾ 1 ತಿಂಗಳು ಟೈಮ್ ತಗೋಬಹುದು. ಬಟ್ ನಿಮ್ ಪೆಂಡಿಂಗ್ ಹಣ ಇದ್ರೂ ಕೂಡ ನೆಕ್ಸ್ಟ್ ಕಂತ ಹಾಕ್ಬೇಕಾದ್ರೆ ಎರಡನ್ನೂ ಒಟ್ಟಿಗೆ ಹಾಕ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅಪ್ಡೇಟ್ ಆದ್ಮೇಲೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿ ಈಗ ಏನ್ ಹಣನ ತಗೊಂಡು ಹೋಗ್ತಾ ಇದ್ದೀರಾ ಅಲ್ವಾ, 2000 ರೂಪಾಯಿ ಪ್ರತಿ ತಿಂಗಳು, ಅದೇ ರೀತಿ ಕಂಟಿನ್ಯೂ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಯಾರಿಗೂ ಕೂಡ ಭಯ ಬೇಡ, ನಾವು ಅಪ್ಡೇಟ್ ಮಾಡಿಸಿದ ತಕ್ಷಣ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಗ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಓಕೆನಾ? ನೀವು ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ಇನ್ನ ಯಾವುದೇ ಗವರ್ನಮೆಂಟ್ ಇಂದ ಯೋಜನೆ ಬಂತು, ಈ ರೀತಿ ಹಣ ಬಂತು ನೀವು ತಗೊಳ್ಳೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ದು ಅಪ್ಡೇಟ್ ಆಗಿಲ್ಲ ಅಂದ್ರೆ ಹಣ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಏನು 2 ಹೊಸ ರೂಲ್ಸ್ ಅಂತ ಹೇಳ್ಬಿಟ್ಟು. ಸೊ ಈಗ ಕೇಂದ್ರ ಸರ್ಕಾರ ಮೊನ್ನೆ ಬಜೆಟ್ ಘೋಷಣೆಯನ್ನ ಮಾಡಿದೆ ಅಲ್ವಾ. ಸೊ ಏನು ಬಜೆಟ್ ಘೋಷಣೆ, ಏನೇನೆಲ್ಲ ಘೋಷಣೆ ಮಾಡಿದ್ರು, ಹಾಗಾದ್ರೆ ಜನಗಳಿಗೆ ಯಾವ ರೀತಿಯಾಗಿ ಸಹಾಯ ಆಗತ್ತೆ ಈ ಬಜೆಟ್ ಘೋಷಣೆಯಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಮುಖ್ಯಾಂಶಗಳ ರೀತಿನಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಅವರು ತುಂಬಾನೇ ಹೇಳಿದ್ದಾರೆ, ಸೊ ಅದರಲ್ಲಿ ನಿಮ್ಗೆ ಅನುಕೂಲ ಆಗೋ ಮಟ್ಟದಲ್ಲಿ ನಿಮ್ಗೆ ಹೇಳಿದ್ರು ಅರ್ಥ ಆಗೋದಿಲ್ಲ. ಸೊ ಎಷ್ಟೋ ವರ್ಷದಿಂದ ಕೂಡ ಬಜೆಟ್ ಘೋಷಣೆ ನಡೀತಾ ಇದೆ. ಸೊ ಇವಾಗ ನಡೆದಿದ್ದು ಮಧ್ಯಂತರ ಬಜೆಟ್ ಘೋಷಣೆ ಅಂತ ಹೇಳ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ನಡೀತಾ ಇರುವಂತದ್ದು. ಸೊ ತುಂಬಾ ಜನಗಳಿಗೆ ಅವರು ಹೇಳೋದು ಎಷ್ಟೋ ಜನಗಳಿಗೆ ಅರ್ಥನೇ ಆಗೋದಿಲ್ಲ, ನಮ್ಮಂತ ಸಾಮಾನ್ಯ ಜನಗಳಿಗೆ. ಸೊ ಹಾಗಾಗಿ ಮುಖ್ಯವಾಗಿರುವಂತದ್ದು ಮೇನ್ ಪಾಯಿಂಟ್ಸ್ ಏನ್ ಹೇಳಿದಾರೋ, ಸೊ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳೋ ಪ್ರಯತ್ನವನ್ನ ನಾನ್ ಮಾಡ್ತೀನಿ. ಓಕೆನಾ? ಸೊ ಬಜೆಟ್ ಘೋಷಣೆಯನ್ನ ಏನೇನೆಲ್ಲ ಕೇಂದ್ರ ಸರ್ಕಾರ ಮಾಡ್ತು ಅನ್ನೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ಬಿಡ್ತೀನಿ. ಇಲ್ಲಿ ಸಾಮಾನ್ಯ ಜನಗಳು ಏನಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಅಂದ್ರೆ ನೀವುಗಳು ಯಾವ ರೀತಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರಿ ಅಂತ ಹೇಳಿದ್ರೆ, ಸೊ ನಮ್ಗಳಿಗೆ ಕೇಂದ್ರ ಸರ್ಕಾರದಿಂದ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ನೀಡ್ತು ಅಲ್ವಾ ಉಚಿತ 5 ಗ್ಯಾರಂಟಿ ಯೋಜನೆಗಳನ್ನ, ಸೊ ಆ ರೀತಿ ಏನಾದ್ರೂ ಘೋಷಣೆಯನ್ನ ಮಾಡಬಹುದೇನೋ ಈ ಬಜೆಟ್ ಘೋಷಣೆಯಲ್ಲಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜನಗಳು. ಫಾರ್ ಎಕ್ಸಾಂಪಲ್, ಈಗ ಗ್ಯಾಸ್ ಬೆಲೆ ಇಳಿಕೆ ಮಾಡಬಹುದೇನೋ, ಅಂದ್ರೆ ಒಂದು 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡಬಹುದೇನೋ, ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ. ಸೊ ಇವರು ಕೂಡ ಈ ರೀತಿ ಒಂದು ಘೋಷಣೆಯನ್ನ ಮಾಡಬಹುದು ಜನಗಳಿಗೆ ಅನುಕೂಲ ಆಗೋ ರೀತಿನಲ್ಲಿ ಅಂತ ಹೇಳಿ ಜನ ತಿಳ್ಕೊಂಡಿದ್ರು. ಸೊ ಇನ್ನ ಏನು ಪಿಎಂ ಕಿಸಾನ್ ಯೋಜನೆಯಿಂದ ರೈತರಿಗೆ ಹಣ ಬರುತ್ತೆ ಅಲ್ವಾ, ಸೊ ಆ ಹಣನ ಡಬಲ್ ಮಾಡ್ತಾರೇನೋ. ಸೊ ಈ ರೀತಿನಲ್ಲಿ ಜನಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಆದ್ರೆ ಆ ಜನಗಳ ನಿರೀಕ್ಷೆ ಎಲ್ಲ ಕೂಡ ಇಲ್ಲಿ ಸುಳ್ಳಾಗಿದೆ. ಹಾಗಂತ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆ ಮಾಡಿರೋದು ತಪ್ಪು, ಇದು ಸರಿಯಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನಾವು ಹೇಳೋದಿಲ್ಲ. ಅದು ದೇಶದ ಉದ್ಧಾರಕ್ಕೋಸ್ಕರ, ದೇಶದ ಭವಿಷ್ಯಕ್ಕೋಸ್ಕರ ಅವರು ಮಾಡಿರುವಂತ ಘೋಷಣೆಗಳು ಖಂಡಿತವಾಗ್ಲೂ ಕರೆಕ್ಟ್ ಆಗಿ ಇದೆ. ಓಕೆನಾ? ಬಟ್ ಜನಗಳ ಒಂದು ಒಪಿನಿಯನ್ ಯಾವ ರೀತಿ ಇದೆ ಈ ಘೋಷಣೆಯನ್ನ ಕೇಳಿದ್ಮೇಲೆ ಅಂತ ಹೇಳಿ ಗೊತ್ತಿಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಘೋಷಣೆಯನ್ನ ನಾನು ಹೇಳಿದ್ಮೇಲೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಸೊ ಮೊದಲನೇದಾಗಿ ಅವ್ರು ಏನ್ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತೀನಿ ನೋಡಿ. ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ಮುಂದಿನ 5 ವರ್ಷಗಳಲ್ಲಿ 2 ಕೋಟಿ ಮನೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಗುರಿಯನ್ನ ಹೊಂದಿದ್ದೇವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಾಣ ಆಗ್ತಾ ಇದೆ ಅಲ್ವಾ. ಸೊ ಈಗಾಗಲೇ 3 ಕೋಟಿ ಮನೆ ನಿರ್ಮಾಣ ಆಗಿದೆ, ಅದಕ್ಕೆಲ್ಲ ನೀವುಗಳು ಅರ್ಜಿಯನ್ನ ಹಾಕ್ತಾ ಇರ್ತೀರಲ್ವಾ. ಇದುವರೆಗೂ ಮನೆ ಮಾತ್ರ ಯಾರಿಗೂ ಸಿಕ್ಕಿಲ್ಲ, ಆದ್ರೆ ಮನೆ ನಿರ್ಮಾಣ ಆಗ್ತಾ ಇದೆ. ಬಟ್ ಮತ್ತೆ ಮುಂದಿನ 5 ವರ್ಷಗಳಲ್ಲಿ ಇನ್ನೂ 2 ಕೋಟಿ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದೀವಿ ನಾವು ಬಡ ಜನಗಳಿಗೋಸ್ಕರ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಬಜೆಟ್ ನ ನಾವು ಆ ಒಂದು ಮನೆ ಕಟ್ಟಲಿಕ್ಕೋಸ್ಕರ ಒಂದು ಈ ಬಜೆಟ್ ನ ಎತ್ತಿಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ. ಸೊ ಇನ್ನ 2 ಕೋಟಿ ಅಂತ ಹೇಳಿದ್ರೆ ಟೋಟಲ್ ಆಗಿ 5 ಕೋಟಿ ಮನೆಗಳ ನಿರ್ಮಾಣ ಆಗ್ತಾ ಇದೆ ಬಡ ಜನಗಳಿಗೋಸ್ಕರ. ಓಕೆನಾ? ಸೊ ಅದು ನಿರ್ಮಾಣ ಆದ್ಮೇಲೆ ನಿಮ್ಗಳಿಗೆ ಹಂಚಿಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಸೊ ಇಂತಿಷ್ಟು ದುಡ್ಡು ಅಂತ ಹೇಳ್ತಾರೆ, ಅಷ್ಟು ಕಡಿಮೆ ದುಡ್ಡನ್ನ ಕಟ್ಬಿಟ್ಟು ನೀವು ಫ್ರೀ ಆಗಿ ಮನೆಗಳನ್ನ ತಗೋಬಹುದು. ಸೊ ಆ ರೀತಿ ಒಂದು ಯೋಜನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಆಶಾ ಕಾರ್ಯಕರ್ತರಿಗೆ, ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು, ಹಾಗೆ ಅಂಗನವಾಡಿಯ ಸಹಾಯಕಿಯರು ಕೂಡ ಇರ್ತಾರೆ ಅಲ್ವಾ, ಅವ್ರಿಗೆಲ್ರಿಗೂ ಕೂಡ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಯೋಜನೆ ಪಡ್ಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಯಾಕೆಂದ್ರೆ ಅವರೆಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದ್ರಿಂದ ಮುಂಚೆ ಏನಾಗಿತ್ತು ಅಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡ್ ನ ಅವರು ಬಳಸ್ಕೊಳ್ಳೋ ಆಗಿರ್ಲಿಲ್ಲ. ಆಯುಷ್ಮಾನ್ ಕಾರ್ಡ್ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ಉಚಿತವಾಗಿ 5 ಲಕ್ಷದವರೆಗೆ ಚಿಕಿತ್ಸೆಯನ್ನ ಪಡೆಯುವಂತದ್ದು. ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಾಗಿರ್ಬೋದು, ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಾದ್ರೂ ಆಗಿರ್ಬೋದು, ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಾದ್ರೂ ಆಗಿರ್ಬೋದು. ಸೊ ಉಚಿತವಾಗಿ 5 ಲಕ್ಷದವರೆಗೂ ಕೂಡ ಟ್ರೀಟ್ಮೆಂಟ್ ನ ತಗೊಳ್ಳೋದಿಕ್ಕೆ ಆಯುಷ್ಮಾನ್ ಕಾರ್ಡ್ ಅಂತ ಹೇಳಿ ಕರೀತಾರೆ. ನೀವು ಕೂಡ ಮಾಡಿಸ್ಕೋಬಹುದು ಸಾಮಾನ್ಯ ಜನಗಳು, ಈಗಾಗಲೇ ಅದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿದೆ. ಸೊ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಆಶಾ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕಿಯರು ಮತ್ತೆ ಅಂಗನವಾಡಿ ಟೀಚರ್ಸ್ ಗಳು ಕೂಡ ಮಾಡಿಸ್ಕೋಬಹುದು ಅಂತ ಹೇಳಿರುವಂತದ್ದು. ಸೊ ಅವ್ರಗಳಿಗೆ ಇದು ಹೆಲ್ಪ್ ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದ್ರೆ 9 ವರ್ಷದ ಮೇಲೆ ಹಾಗೆ 14 ವರ್ಷದ ಒಳಗಡೆ ಇರುವಂತ ಬಾಲಕಿಯರಿಗೆ, ಅಂದ್ರೆ ಹೆಣ್ಣು ಮಕ್ಕಳಿಗೆ
ಲಸಿಕೆಯನ್ನ ಕೊಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಏನದು ಲಸಿಕೆ ಅಂತ ಕೇಳೋದಾದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂತೆ ಅದು. ಸೊ ಆ ಗರ್ಭಕಂಠ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಲಸಿಕೆಯನ್ನ ಹಾಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಓಕೆನಾ? ಸೊ ಈ ರೀತಿ ನಮ್ಮ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆಯನ್ನ ಮಾಡಿರುವಂತದ್ದು. ಸೊ ನೆಕ್ಸ್ಟ್ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಮೀನುಗಾರರಿಗೆ ನೆರವು 55 ಲಕ್ಷ ಉದ್ಯೋಗ ಸೃಷ್ಟಿ ಅಂತ ಹೇಳಿ ಹೇಳಿರುವಂತದ್ದು. ಸೊ 55 ಲಕ್ಷದವರೆಗೂ ಕೂಡ ಉದ್ಯೋಗ ಸೃಷ್ಟಿಯನ್ನ ಮೀನುಗಾರರಿಗೋಸ್ಕರ ಮಾಡೋದಿಕ್ಕೆ ಈ ಬಜೆಟ್ ಅನ್ನ ಎತ್ತಿಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದ್ರೆ 300 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿದ್ದಾರೆ. ಓಕೆನಾ? ಆಮೇಲೆ ಕನ್ಫ್ಯೂಸ್ ಆಗ್ಬೇಡಿ, 300 ಯೂನಿಟ್ ಹಂಗಾದ್ರೆ ಫ್ರೀ ಆಗಿ ಕೊಟ್ಬಿಡುತ್ತೇನೋ ಇನ್ಮೇಲೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕೊಡೋದಿಲ್ಲ. ಇದ್ರ ಬಗ್ಗೆ ಅವ್ರು ಇನ್ನೂ ಡೀಟೇಲ್ ಆಗಿ ಹೇಳಿಲ್ಲ. ಸೊ 1 ಕೋಟಿ ಬಡ ಕುಟುಂಬಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿದ್ದಾರೆ. ಈಗ ರಾಜ್ಯ ಸರ್ಕಾರನು ಹಾಗೆ ಮಾಡ್ತಲ್ವಾ, 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳ್ಬಿಟ್ಟು. ಸೊ ಈಗ ನಿಮ್ಗೆ ಎಷ್ಟು ಯೂನಿಟ್ ಸಿಗ್ತಾ ಇದೆ, ನೀವು 1 ವರ್ಷದಿಂದ ಸರಾಸರಿ ಎಷ್ಟು ಬಳಸ್ಕೊಂಡು ಬಂದ್ರು ಅದ್ರ ಮೇಲೆ 10 ಯೂನಿಟ್ ಅಷ್ಟೇ ಫ್ರೀಯಾಗಿ ಸಿಗ್ತಾ ಇರೋದು ಅಲ್ವಾ? ಸೊ ಇವ್ರದ್ದು ಆ ರೀತಿ ಅಲ್ಲ. ನಿಮ್ಮ ಮನೆಗಳಿಗೆ ಸೋಲಾರ್ ಸಿಸ್ಟಮ್ ವ್ಯವಸ್ಥೆ ಏನೋ ಮಾಡ್ತಾರಂತೆ. ಸೊ ಅದರಲ್ಲಿ 300 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಅದ್ರ ಬಗ್ಗೆ ವಿಷಯ ಸಿಕ್ಕದ್ಮೇಲೆ ನಿಮ್ಗೆ ಹೇಳ್ತೀನಿ. ಬಟ್ 300 ಯೂನಿಟ್ ಫ್ರೀ ಅಂದ ತಕ್ಷಣ ಮನೆಯಲ್ಲೆಲ್ಲ ಕರೆಂಟ್ ಉರಿಸ್ತಿರಲ್ಲ, ಆ ರೀತಿ ಅಲ್ಲ, ಅದನ್ನ ಮಾತ್ರ ಅರ್ಥ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಹೊಸ ಏರ್ಪೋರ್ಟ್ ಗಳ ನಿರ್ಮಾಣಕ್ಕೆ ಹಣಕಾಸಿನ ನೆರವು ನೀಡ್ತಾ ಇದ್ದೇವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಏರ್ಪೋರ್ಟ್ ಗಳಿಗೂ ನಮ್ಗಳಿಗೂ ಏನ್ ಸಂಬಂಧ ಅನಿತಾ? ಅಲ್ಲಿಗ್ ದುಡ್ಡು ಕೊಟ್ರೆ ನಮ್ಮ ಬಡ ಜನಗಳಿಗೆ ಕೊಟ್ಟಂಗಾಗತ್ತಾ ಈ ಕೇಂದ್ರ ಸರ್ಕಾರ ಅಂತ ಹೇಳಿ ಖಂಡಿತ ನೀವು ಕೇಳ್ತೀರಾ ಅಲ್ವಾ? ಸೊ ಅದಕ್ಕೆ ಈ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಬಡ ಜನಗಳು ಕೂಡ, ಸಾಮಾನ್ಯ ಜನಗಳು ಕೂಡ ಏರ್ಪೋರ್ಟ್ ನಲ್ಲಿ ಓಡಾಡ್ತಾ ಇರ್ತಾರೆ, ಅಂದ್ರೆ ವಿಮಾನದಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಏರ್ಪೋರ್ಟ್ ಗಳನ್ನ ಇನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀವಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬಜೆಟ್ ನ ಎತ್ತಿಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅದ್ ಯಾವ ಬಡ ಜನಗಳು ಓಡಾಡ್ತಾ ಇದಾರೋ ವಿಮಾನದಲ್ಲಿ ನಮ್ಗಂತೂ ಗೊತ್ತಿಲ್ಲ. ಸೊ ನಾನಂತೂ ಇನ್ನೂ ವಿಮಾನದಲ್ಲಿ ಹೋಗಿಲ್ಲ, ನೀವೇನಾದ್ರೂ ಹೋಗ್ತಿದ್ದೀರಾ ಅಂದ್ರೆ ಮೇ ಬಿ ಹೆಲ್ಪ್ ಆಗತ್ತೆ. ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗಲ್ಲ, ಏರ್ಪೋರ್ಟ್ ಗಳನ್ನ ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳಿ ತಿಳಿಸಿರೋದಷ್ಟೇ. ಸೊ ನೆಕ್ಸ್ಟ್ ನೋಡೋಣ, ಲಕ್ಷದ್ವೀಪಕ್ಕೆ ಮೂಲ ಸೌಕರ್ಯ ಒದಗಿಸಲು ಅಂದ್ರೆ ಟೂರಿಸಂ ಪ್ಲೇಸ್. ಲಕ್ಷದ್ವೀಪ ಅಂತ ಹೇಳಿದ್ರೆ ಈಗ ಮಾಲ್ಡೀವ್ಸ್ ಎಲ್ಲ ಪ್ಲೇಸ್ ಗಳು ಬರುತ್ತೆ ಅಲ್ವಾ, ಟೂರಿಸಂ ಪ್ಲೇಸ್ ಗಳು. ಸೊ ಅಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯವನ್ನ ಒದಗಿಸಬೇಕು, ಆ ಟೂರಿಸಂ ಪ್ಲೇಸ್ ಗಳನ್ನ ಇನ್ನೂ ಚೆನ್ನಾಗಾಗೋ ರೀತಿನಲ್ಲಿ ಮಾಡಬೇಕು. ಸೊ ಆ ಕಾರಣದಿಂದಾಗಿ ನಾವು ಅದಕ್ಕೆ ಅಂತ ಹೇಳ್ಬಿಟ್ಟು ಹಣಕಾಸಿನ ನೆರವನ್ನ ನೀಡ್ತಾ ಇದೀವಿ ಟೂರಿಸಂ ಪ್ಲೇಸ್ ಗಳಿಗೆ ಅಂತ ಹೇಳಿದ್ದಾರೆ. ಸೊ ಮಾಲ್ಡೀವ್ಸ್ ಗೆಲ್ಲ ಯಾರು ಹೋಗ್ತಾರೆ, ನಮ್ಮಂತ ಬಡ ಜನಗಳು ಖಂಡಿತ ಯಾವ ಮಾಲ್ಡೀವ್ಸ್ ಗೂ ಹೋಗೋದಿಲ್ಲ, ಮೈಸೂರು ಬೆಂಗಳೂರು ಬರೀ ಇಷ್ಟರಲ್ಲೇ ಇರಬೇಕಾಗತ್ತೆ. ಅವರು ಮಾಲ್ಡೀವ್ಸ್ ಗೆಲ್ಲ ಕೊಡ್ತಾ ಇದ್ದಾರೆ ಹಣಕಾಸಿನ ನೆರವನ್ನ. ಸೊ ಏನು ಮಾಡಕ್ಕಾಗಲ್ಲ, ಕೇಂದ್ರ ಏನಂತ ನಿರ್ಧಾರ ಮಾಡುತ್ತೋ ಅದನ್ನೇ ಮಾಡುವಂತದ್ದು. ಸೊ ಇಲ್ಲಿ ಸಾಮಾನ್ಯ ಜನಗಳಿಗೆ ಯಾವುದೇ ರೀತಿ ಈಗ ಸಾಲ ಮನ್ನಾ ಮಾಡೋದಾಗಿರ್ಲಿ ಅಥವಾ ಬೇರೆ ಇನ್ಯಾವುದೋ ಉಚಿತ ಗ್ಯಾರಂಟಿ ಯೋಜನೆ ಕೊಡೋದಾಗ್ಲಿ ಆ ರೀತಿ ಮಾಡಿಲ್ಲ. ಸೊ ಈಗ ನಾನು ಏನ್ ಹೇಳ್ತಾ ಇದ್ದೀನೋ ಈ ರೀತಿಯಾಗಿ ಅವರು ಘೋಷಣೆಯನ್ನ ಮಾಡಿರೋದು. ಹಾಗೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ, ಸೊ ಈಗೆಲ್ಲ ನೀವು ತೆರಿಗೆ ಪಾವತಿ ಮಾಡ್ಬೇಕಾಗಿತ್ತಲ್ವಾ, ಅದರಲ್ಲಿ ಏನೇ ಬದಲಾವಣೆ ಆಗಿಲ್ಲ. ಸೊ ನಿಮ್ದೇನಾದ್ರೂ 7 ಲಕ್ಷ ಆದಾಯ ಇತ್ತು ಅಂತ ಹೇಳಿದ್ರೆ 7 ಲಕ್ಷದ ಒಳಗಡೆ ಇದೆ ಅಂದ್ರೆ ನೀವು ಯಾವುದೇ ರೀತಿ ತೆರಿಗೆ ಕಟ್ಟೋ ಆಗಿಲ್ಲ. ಸೊ ಹಿಂದೆನೂ ಇದೇ ರೀತಿ ಇದ್ದಿದ್ದು, ಸೊ 7 ಲಕ್ಷದ ಮೇಲೆ ಆದಾಯ ಇತ್ತು ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇದನ್ನ ಈ ಬಜೆಟ್ ಘೋಷಣೆಯಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು. ಸೊ ಇದಿಷ್ಟೇ ಘೋಷಣೆ ಅಲ್ಲ, ತುಂಬಾನೇ ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಮುಖ್ಯವಾಗಿರುವಂತ ಪಾಯಿಂಟ್ಸ್ ಗಳು ಅಂದ್ರೆ ಇದೇನೆ. ಮೇ ಬಿ ನಿಮ್ಗೆ ಇಷ್ಟು ಹೇಳಿದ್ರೆ ಅರ್ಥ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಮೈನ್ ಇರುವಂತ ಪಾಯಿಂಟ್ಸ್ ಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಮೇ ಬಿ TV9 ಅಲ್ಲೆಲ್ಲ ಟಿವಿ ನ್ಯೂಸ್ ಗಳೆಲ್ಲ ನೋಡಿರ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಒಟ್ನಲ್ಲಿ ಫ್ಯೂಚರ್ಗೆ, ಜನಸಾಮಾನ್ಯರು ಅಂತ ಹೇಳಿದ್ರೆ ಈಗಿಲ್ಲ ಅಂತ ಅಂದ್ರೂ ನಮ್ಮ ದೇಶದ ಫ್ಯೂಚರ್ಗೋಸ್ಕರ ಅವರು ಒಳ್ಳೆ ನಿರ್ಧಾರನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಸೊ ಇದರಿಂದ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲೇ ಗಮನ ಸೆಳೆಯುತ್ತೆ, ಆ ರೀತಿಯಾಗಿ ನಾವು ಬಜೆಟ್ ಘೋಷಣೆಯನ್ನ ಮಾಡಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಎಸ್, ಖಂಡಿತವಾಗ್ಲೂ ಹೌದು, ನಾವು ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಹಾಗೆ ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಆ ಯೋಜನೆ ಫ್ರೀ ಕೊಡ್ತೀವಿ, ಈ ಯೋಜನೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಿಮಿಕ್ ಮಾಡ್ತಾ ಇಲ್ಲ ಜನಗಳಿಗೆ. ನಾವ್ ಏನ್ ಮಾಡ್ಬೇಕು ದೇಶಕ್ಕೋಸ್ಕರ, ಫ್ಯೂಚರ್ಗೆ ಯಾವ ರೀತಿ ಒಳ್ಳೇದಾಗ್ಬೇಕು ಆ ರೀತಿ ಮಾತ್ರ ನಾವಿಲ್ಲಿ ಘೋಷಣೆ ಮಾಡ್ತಾ ಇದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆಯನ್ನ ಈಗ ಮೊನ್ನೆ ಮಾಡಿರುವಂತದ್ದು. ಓಕೆನಾ? ಲೋಕಸಭಾ ಚುನಾವಣೆ ಹತ್ರ ಬಂದಾಗ ಏನಾದ್ರೂ ಜನಸಾಮಾನ್ಯರಿಗೆ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನೇನಾದ್ರೂ ಕೊಡ್ತಾರಾ ಕಾಂಗ್ರೆಸ್ ಕೊಟ್ಟ ಹಾಗೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ದು ನೋಡ್ಬೇಕಾಗುತ್ತೆ. ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಕೊಟ್ಟಿರೋ ತರ ಉಚಿತ ಘೋಷಣೆಯನ್ನು ಇವರು ಮಾಡಿಲ್ಲ. ಓಕೆನಾ? ಸೊ ಎಲೆಕ್ಷನ್ಗೋಸ್ಕರ ನಾವ್ ಈ ರೀತಿ ಮಾಡಿಲ್ಲ. ಸೊ ದೇಶಕ್ಕೆ ಉದ್ಧಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಷ್ಟ್ ಮಾತ್ರ ಇಲ್ಲಿ ಮಾಡಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನೋಡೋಣ ಮುಂದೆ ಇದ್ರಲ್ಲಿ ಏನಾದ್ರೂ ಬದಲಾವಣೆ ಬಂತು, ಬೇರೆ ಬೇರೆ ಇನ್ನು ಯೋಜನೆಗಳನ್ನ ಏನಾದ್ರೂ ಕೇಂದ್ರ ಸರ್ಕಾರದಿಂದ ಹೊರಡಿಸ್ತಾರೆ ಅಂತ ಹೇಳಿದ್ರೆ
ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಕೆಲವೊಬ್ರು ಕೇಳ್ತಾ ಇದ್ರಿ, ಅನಿತಾ ಕೇಂದ್ರ ಬಜೆಟ್ ಘೋಷಣೆ ಮಾಡ್ತಲ್ವಾ, ಸೊ ಅದನ್ನ ನಿಮ್ಮ ಓನ್ ವೇ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರಲ್ವಾ, ಆ ರೀತಿ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ಹೇಳ್ಬಿಟ್ಟು, ಸೊ ನನ್ನ ಕೈಲಿ ಸಾಧ್ಯ ಆದಷ್ಟು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದೀನಿ. ಅಂಡ್ ನಾನು ಸಿಂಪಲ್ ಆಗೇ ಮಾತಾಡೋದು, ನೀವ್ ಯಾವ ರೀತಿ ಮಾತಾಡ್ತಿರೋ ಅದೇ ರೀತಿ ನಾನು ಕೂಡ ಮಾತಾಡ್ತೀನಿ. ಸೊ ಆಗ ಕಾನ್ವರ್ಸೇಷನ್ ಬಂದಾಗ ಏನಾಗುತ್ತೆ ಅಂದ್ರೆ, ಇಬ್ರಿಗೂ ನಿಮ್ಗಾಗಿರ್ಬೋದು ನನ್ಗಾಗಿರ್ಬೋದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ನಮ್ಮಂತ ಒಂದು ಸಾಮಾನ್ಯ ಜನಗಳಿಗೆ. ಸೊ ಅದು ಟಿವಿಲೆಲ್ಲ ನೋಡಿದಾಗ ಈಗ ಹೇಗ ಅನ್ಸುತ್ತೆ ಟಿವಿ ನ್ಯೂಸ್ ಗಳಲ್ಲಿ ಅಂತ ಹೇಳಿದ್ರೆ, ಇವ್ರು ಏನ್ ಹೇಳ್ತಾ ಇದಾರೆ, ಟ್ಯಾಕ್ಸ್ ಕಟ್ಟಬೇಕು ಅಂತಾರೆ, ಟ್ಯಾಕ್ಸ್ ಕಟ್ಟರ್ಗೆ ಆಮೇಲೆ ವಿಮಾನ ನಿಲ್ದಾಣ ಮಾಡಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನ ಅವರು ಬೇರೆ ರೀತಿನಲ್ಲೇ ಒತ್ತು ಕೊಟ್ಟು ಹೇಳ್ತಾರೆ, ಆಗ ಜನಸಾಮಾನ್ಯರಿಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ಬೋದು ಅಷ್ಟೇನೆ. ಸೊ ಆದಷ್ಟು ನಿಮ್ಗೆ ಅರ್ಥ ಮಾಡಿಸಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಇದ್ರಲ್ಲೇ ದೊಡ್ಡ ವಿಷಯ ಇಲ್ಲ. ಸೊ ಕಾಮನ್ ಆಗಿ ಮಾತಾಡಿದಾಗ ಮೇ ಬಿ ನಿಮ್ಗೂ ಅರ್ಥ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಈ ರೀತಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅಷ್ಟೇ. ಸೊ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಪ್ರತಿದಿನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ನೋಡ್ತಾ ಇರ್ಬೇಕು. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರು ಇವತ್ತಿನ ವಿಡಿಯೋಗೆ ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.